ದೀಕ್ಷೆ ಕೊಡುವ ವಿಚಾರಕ್ಕೆ ದೇವಸ್ಥಾನದಲ್ಲೇ ಹೊಡೆದಾಟ ನಡೆದಿರುವಂತಹ ಘಟನೆ ನಡೆದಿದೆ. ಅದು ಕೂಡ ದೇವರ ಬೆತ್ತ ಹಾಗೆ ತ್ರಿಶೂಲಗಳಿಂದ ಹಲ್ಲೆ ಮಾಡಿಕೊಂಡ ಅರ್ಚಕರು. ಪ್ರಸಿದ್ಧ ಯಾತ್ರಾ ಸ್ಥಳ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಲ್ಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಸಿದ್ದಪ್ಪಾಜಿ ದೇವರ ಗುಡ್ಡ ದೀಕ್ಷೆ ಕೊಡುವ ವಿಚಾರಕ್ಕೆ ಈ ಗಲಾಟೆ ನಡೆದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ದೇವರ ಬೆತ್ತ ಮತ್ತು ತ್ರಿಶೂಲಗಳನ್ನೇ ಹಲ್ಲೆಗೆ ಆಯುಧವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಈ ಅರ್ಚಕರು. ಪೂಜೆ ವಿಚಾರಕ್ಕೆ ತ್ರಿಶೂಲಗಳಲ್ಲಿ ಹೊಡೆದಾಡಿಕೊಂಡಿದ್ದಾರೆ. ಮೂವರಿಗೆ ಗಂಭೀರ ಗಾಯಗಳು ಕೂಡ ಆಗಿದೆ. ಪೂಜೆ ಹಾಗೂ ದೀಕ್ಷೆ ಕೊಡುವ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಇದು. ಅರ್ಚಕರ ಗುಂಪಿನಲ್ಲಿ ನಡೆದಿರುವಂತಹ ಗಲಾಟೆ ಇದು. ಈ ಗಲಾಟೆಯಲ್ಲಿ 65 ವರ್ಷದ ಅರ್ಚಕ ಶಂಕರಪ್ಪ, 40 ವರ್ಷದ ಶಿವಕುಮಾರ ಸ್ವಾಮಿ, 32 ವರ್ಷದ ನಂಜುಂಡ ಸ್ವಾಮಿಗೆ ಗಂಭೀರ ಗಾಯಗಳಾಗಿವೆ. ಸದ್ಯ ಮೂವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿ ಗಳಲ್ಲಿ ಸಿದ್ದಪ್ಪಾಜಿ ದೇವರ ಗುಡ್ಡ ದೀಕ್ಷೆ ಕೊಡುವ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಇದು. ಊರಿಗೆ ಬರ್ತೇನೆ, ಅಧ್ಯಯನ ಮಾಡ್ತಾರೆ. ಊರಿಗೆ ಬರ್ತೇನೆ, ಅಧ್ಯಯನ ಮಾಡ್ತಾರೆ. ಒಂದು ಎರಡು ಮೂರು ಎಸ್. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಸುರೇಂದ್ರ, ಪೂಜೆ ಮತ್ತು ದೀಕ್ಷೆ ಕೊಡುವ ವಿಚಾರಕ್ಕೆ ದೇವಸ್ಥಾನದಲ್ಲಿ, ಅದು ಕೂಡ ದೇವರ ಬೆತ್ತ ಮತ್ತು ತ್ರಿಶೂಲಗಳನ್ನು ಹಿಡಿದುಕೊಂಡು ಅರ್ಚಕರು ಹೊಡೆದಾಡ್ಕೊಂಡಿದ್ದಾರೆ. ಯಾವಾಗ ನಡೆದಂತಹ ಘಟನೆ ಇದು? ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ? ಈ ಬಗ್ಗೆ ಡೀಟೇಲ್ಸ್. ಹೌದು ಮೊದಲು, ಇಂದು ಪ್ರಸಿದ್ಧ ಯಾತ್ರಾ ಕ್ಷೇತ್ರವಾದಂತಹ ಕೊಳ್ಳೇಗಾಲ ತಾಲೂಕಿನ ಕಣ್ಣೂರು ದೇವಾಲಯದಲ್ಲಿ ಅರ್ಚಕರ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಈ ಸಿದ್ದಪ್ಪಾಜಿ ಅವರ ಒಂದು ದೀಕ್ಷೆ ಕೊಡ್ತಕ್ಕಂಥ ವಿಚಾರಕ್ಕೆ ಹೊಡೆದಾಟ ಆಗಿದೆ. ವಿಪರ್ಯಾಸ ಏನಂತಂತಂದ್ರೆ, ಸಿದ್ದಪ್ಪಾಜಿ ಬೆತ್ತ ಮತ್ತು ತ್ರಿಶೂಲಗಳನ್ನ ಹಲ್ಲೆಗೆ ಆಯುಧವಾಗಿ ಬಳಸ್ಕೊಂಡು ಇವರು ಹೊಡೆದಾಡ್ಕೊಂಡಿದ್ದಾರೆ. ಇನ್ನು ಈ ಘಟನೆಯಲ್ಲಿ ಅರ್ಚಕ ಶಂಕರಪ್ಪ ಅಂತ ಅವ್ರಿಗೆ 65 ವರ್ಷ ಇದೆ. ಜೊತೆಗೆ ಅವರ ಗುಂಪಿನ ಶಿವಕುಮಾರ್ ಮತ್ತೆ ಮತ್ತೊಂದು ಗುಂಪಿನ 32 ವರ್ಷದ ನಂಜುಂಡಸ್ವಾಮಿ ಎಂಬವರಿಗೆ ತೀವ್ರವಾದಂತಹ ಗಾಯಗಳಾಗಿದೆ. ನಂಜುಂಡಸ್ವಾಮಿ ಮತ್ತು ಶಿವಕುಮಾರ ಸ್ವಾಮಿ ಅವರ ತಲೆಗೆ ತೀವ್ರ ಪೆಟ್ಟು ಬಿದ್ದರೆ ಅರ್ಚಕ ಶಂಕರಪ್ಪ ಅವರ ತೊಡೆಗೆ ಬಹಳ ಏಟ್ ಬಿದ್ದು ಗಂಭೀರವಾಗಿ ಪೆಟ್ಟನ್ನ ಹೊಂದಿದ್ದಾರೆ. ಜೊತೆಗೆ ಅವರು ಸಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಕ್ತಿಯಲ್ಲಿ ಈ ಘಟನೆ ನಡೆದಿದ್ದು ದೂರು ಮತ್ತು ಪ್ರತಿದೂರು ದಾಖಲಾಗಿದೆ. ಈ ಪೂಜೆ ಮತ್ತು ದೀಕ್ಷೆಯ ವಿಚಾರಕ್ಕೆ ಆಗಿಂದಾಗೆ ಈ ಎರಡು ಗುಂಪುಗಳ ನಡುವೆ ಒಂದು ಮುಸುಕಿನ ಗುದ್ದಾಟ ನಡೀತಾ ಇತ್ತು. ಆದ್ರೆ ಇದು ಭಕ್ತರ ಎದುರೆ ದೇವರಿಗೆ ಪೂಜೆಗೆ ಬಳಸ್ತಕ್ಕಂಥ ತ್ರಿಶೂಲ ಮತ್ತು ಬೆತ್ತವನ್ನೇ ಬಳಸ್ಕೊಂಡು ಇಬ್ರು ಹೊಡೆದಾಡ್ಕೊಂಡಿರೋದು ಭಕ್ತ ವಲಯದಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಎಂಬುದು. ಅಂದ್ರೆ ದೀಕ್ಷೆ ಕೊಡೋ ವಿಚಾರಕ್ಕಂದ್ರೆ ಇಲ್ಲಿ ಮೊದಲು ಯಾವ ಅರ್ಚಕರು ಪೂಜೆಯನ್ನ ಸಲ್ಲಿಸ್ತಾ ಇದ್ರು ದೇವರಿಗೆ, ಈಗ ಯಾರು ಕೊಡಬೇಕಾಗಿತ್ತು ಅಂತ ಸುರೇಂದ್ರ? ಅದು ಇದು ಒಂದೇ ಕುಟುಂಬಕ್ಕೆ ಪೂಜೆ ಮಾಡುವಂತಕ್ಕಂತ ಒಂದು ವಾಯ್ದೆ ಇರುತ್ತೆ. ಆದ್ರೆ ಅರ್ಚಕ ಏನ್ ನಂಜುಂಡಪ್ಪ ಇರ್ತಾರೆ, ಅರ್ಚಕ ಶಂಕರಪ್ಪ ಇರ್ತಾರೆ, ಅವರ ಕುಟುಂಬವೇ ಇಲ್ಲಿ ಪೂಜೆಯನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಆ ಗುಂಪಿನಲ್ಲೇ ಎರಡು ಭಾಗಗಳಾಗಿ ನಮಗೆ ಪೂಜೆ ಕೊಡ್ಬೇಕು, ನಮ್ಮ ದೀಕ್ಷೆಯನ್ನ ಕೊಡ್ಬೇಕು ಅಂತ ಎರಡರ ನಡುವೆ ಒಂದು ವೈಮನಸ್ಸು ಮೂಡಿದ್ರಿಂದ ಒಂದೇ ಕುಟುಂಬದ ನಡುವೆ ಈ ಗಲಾಟೆ ನಡೆದಿದೆ. ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಈ ಒಂದು ಅವಘಡ ಕಾರಣ ಆಗಿದೆ ಅಂತ ಹೇಳ್ಬೋದಾಗಿದೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಆ ಮನೆಯ ಜಗಳ ಭಕ್ತರ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಎಂಬುದು. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಂದ್ರ. ಊರಿಗೆ ಬರ್ತೇನೆ, ಅಧ್ಯಯನ ಮಾಡ್ತಾರೆ. ಊರಿಗೆ
ಊರ್ಗೆ ಬತ್ತೇನೆ ಅದೇನ ಮಾಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.